Big Breaking. ಮಾವಿಗೆ ವಿಷ ಹಾಕುವವರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ. ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಿತ್ತು, ರಾಸಾಯನಿಕ ಹಾಕಿ ಮಾವು ಮಾಗಿಸುವವರ ಬಣ್ಣ ಬಟಾ ಬಯಲು ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ನ್ಯೂಸ್ 18 ದೂರಿನ ಮೇರೆಗೆ ಅಧಿಕಾರಿಗಳಿಂದ ದಾಳಿಯನ್ನ ಮಾಡಲಾಯಿತು. ಅದಾದ್ಮೇಲೆ ನಾವು ವರದಿಯನ್ನ ಬಿತ್ತರಿಸ್ತಿದ್ದ ಹಾಗೆ ಯಾವ ರೀತಿಯಾಗಿ ವಿಷವನ್ನ ಹಾಕಿ ಮಾವನ್ನ ಮಾಗಿಸ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಿದ್ದ ಹಾಗೆ ಉಪ ಆಯುಕ್ತೆ ಕಮಲಾಬಾಯಿ ಟೀಮ್ ನಿಂದ ದಾಳಿಯನ್ನ ಮಾಡಲಾಗುತ್ತೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ ತೋರಿಸ್ತಾ ಇದೀವಿ. ಜನಗಳಿಗೆ ಯಾವ ರೀತಿಯಾದಂತ ರೋಗವನ್ನ ತರೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗ್ಬಿಟ್ಟಿದ್ದಾರೆ. ಅದರಲ್ಲೂ ಮಾವಿನ ಸೀಸನ್ ಬಂತು ಅಂದ್ರೆ ಸಾಕು, ಇವರಿಗೆ ಒಂದು ರೀತಿಯಾದಂತ ಹಬ್ಬ. ಆ ಒಂದು ವಿಷವನ್ನ ಹಾಕಿ ಮಾವನ್ನ ಮಾಗಿಸ್ತಾ ಇದ್ರು. ಅದನ್ನ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿ ಬಟ್ಟಾ ಬಯಲು ಮಾಡಿತ್ತು. ಮಾವು ಮಂಡಿಗಳಲ್ಲಿ ಸಿಕ್ತು ರಾಸಾಯನಿಕ ವಿಷವಸ್ತು, ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ವಿ ಯಾವ ರೀತಿಯಾಗಿ ಮಾಗಿಸ್ತಾರೆ ಅಂತ. ಅದು ಕ್ಯಾಲ್ಸಿಯಂ ಕಾರ್ಬೈಡ್ ಪೊಟ್ಟಣಗಳನ್ನ ಕಂಡು ಬೆಚ್ಚಿ ಬಿದ್ರು ಅಧಿಕಾರಿಗಳು. ನಾವು ವರದಿಯನ್ನ ಬಿತ್ತರಿಸ್ತಿದ್ದ ಹಾಗೆ ಜೆಸಿ ನಗರದ 25 ಹೆಚ್ಚು ಮಳಿಗೆಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ಅಧಿಕಾರಿಗಳು. 25 ಹೆಚ್ಚು ಮಳಿಗೆಗಳ ಮೇಲೆ ದಾಳಿಯನ್ನ ಮಾಡಿ 65,000 ರೂಪಾಯಿ ದಂಡವನ್ನ ಕೂಡ ಹಾಕಿದ್ದಾರೆ. ಮಾವು ಮಂಡಿಗಳಲ್ಲಿ ಸಿಕ್ತು ರಾಸಾಯನಿಕ ವಿಷವಸ್ತು, ನ್ಯೂಸ್ 18 ಕನ್ನಡ ವರದಿಯನ್ನ ತೋರಿಸ್ತಿದ್ದ ಹಾಗೆ ಇವರು ಕೂಡ ದಾಳಿಯನ್ನ ಮಾಡ್ತಾರೆ. ದಾಳಿಯನ್ನ ಮಾಡಾದ್ಮೇಲೆ ಈ ಅಧಿಕಾರಿಗಳಿಗೂ ಕೂಡ ಆ ಒಂದು ರಾಸಾಯನಿಕ ವಸ್ತು ಸಿಗುತ್ತೆ. ನ್ಯೂಸ್ 18 ಕನ್ನಡ ಸರ್ಜಿಕಲ್ ಸ್ಟ್ರೈಕ್ ನ ಇಂಪ್ಯಾಕ್ಟ್ ಸ್ಟೋರಿಯನ್ನ ನಾವು ನಿಮ್ಗೆ ತೋರಿಸ್ತಾ ಇರುವಂತ. ನೋಡ್ತಾ ಇದ್ರ ನೀವು ಕೂಡ ನ್ಯೂಸ್ 18 ಕನ್ನಡ ಈ ಒಂದು ವರದಿಯನ್ನ ಬಿತ್ತರಿಸಿತ್ತು ಯಾವ ರೀತಿಯಾಗಿ ಮಾವನ್ನ ಮಾಗಿಸ್ತಾ ಇದ್ದಾರೆ ರಾಸಾಯನಿಕ ವಸ್ತುಗಳನ್ನ ಹಾಕಿ. ಇದು ಯಾವ ರೀತಿಯಾದಂತ ಪರಿಣಾಮವನ್ನ ಬೀರ್ತಾ ಇದೆ ಜನರ ಮೇಲೆ. ಕ್ಯಾನ್ಸರ್ ಸೇರಿದಂತೆ ಸಾಕಷ್ಟು ಕಾಯಿಲೆಗಳು ತಂದೊಡ್ಡುವಂತ ರಾಸಾಯನಿಕ ವಸ್ತುಗಳನ್ನ ಬಳಸ್ತಾ ಇದ್ದಾರೆ ಅಂತ ವರದಿಯನ್ನ ಬಿತ್ತರಿಸ್ತು. ಅದಾದ್ಮೇಲೆ ಈ ಒಂದು ವರದಿಯನ್ನ ನೋಡಿ ಕಮಲಾಬಾಯಿ ಅಧಿಕಾರಿ ಅಲ್ಲಿಗೆ ಬಂದು ಅಲ್ಲಿ ಪರಿಶೀಲನೆಯನ್ನ ಕೂಡ ಮಾಡ್ತಾರೆ. ನಮ್ಮ ಟೀಮ್ ಎಡಿಟರ್ ಆಗಿರುವಂತ ಇನ್ವೆಸ್ಟಿಗೇಷನ್ ಟೀಮ್ ಎಡಿಟರ್ ಆಗಿರುವಂತ ವಿಜಯಲಕ್ಷ್ಮಿ ಶಿವರೂರು ಅವರ ಜೊತೆನೆ ಹೋಗಿ ಅಲ್ಲಿ ರೈಡ್ ಅನ್ನ ಮಾಡಿ ಅವರಿಗೆ ಫೈನ್ ಅನ್ನ ಕೂಡ ಹಾಕಿದ್ದಾರೆ. 65,000 ರೂಪಾಯಿ ಫೈನ್ ಅನ್ನ ಕೂಡ ಹಾಕಿದ್ದಾರೆ. ಇಲ್ಲಿ ಬಂದು ನಾವು ಯಾವಾಗಲೂ ಕೇಳ್ತಾ ಇದ್ವಿ ಕೆಮಿಕಲ್ ಯೂಸ್ ಮಾಡ್ತಾರೆ, ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ರಾಸಾಯನಿಕನ ಯೂಸ್ ಮಾಡ್ತಾರೆ ಅನ್ನೋದು. ಬಟ್ ಇಲ್ಲಿ ಯಾವ ರೀತಿ ಯಾವ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ನಾವು ಕಣ್ಣಾರ ಕಂಡಿದ್ದೀವಿ. ಎಷ್ಟು ಕೆಮಿಕಲ್ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು. ಫಸ್ಟ್ ಆಫ್ ಆಲ್ ಅದು ಒಂದು ಬ್ಯಾನ್ ಆಗಿರೋ ಒಂದು ರಾಸಾಯನಿಕ ವಸ್ತು. ಸೊ ಅಂಥ ಒಂದು ವಸ್ತುನ ಇವರು ಉಪಯೋಗಿಸಿ ಹಣ್ಣು ಮಾಡಿಸ್ತಿರೋದು, ದೇ ಆರ್ ಆಲ್ ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್. ಸ್ಪ್ರೇ ಮಾಡೋದು ಇನ್ನೂ ಹಾನಿಕಾರಕ. ನಮ್ಮ ಫುಡ್ ಸೇಫ್ಟಿ ಆ್ಯಕ್ಟಲ್ಲಿ ಹೇಳುತ್ತೆ ಯಾವುದೇ ಒಂದು ಹಣ್ಣನ್ನು ಮಾಗಿಸ್ಲಿಕ್ಕೆ ನಾವು ಡೈರೆಕ್ಟಾಗಿ ಹಣ್ಣಿನ ಮೇಲೆ ಸ್ಪ್ರೇ ಮಾಡಬಾರ್ದು ಅಂತಲೇ ಇದೆ. ಅದು ರಾಸಾಯನಿಕ ವಸ್ತು. ಬಟ್ ಇಲ್ಲಿ ಡೈರೆಕ್ಟಾಗಿ ತಂದು ಅದನ್ನು ಇನ್ ಕಾಂಟ್ಯಾಕ್ಟ್ ವಿತ್ ಫುಡ್ಡು, ಅಂದರೆ ಏನು ಮಾಡ್ತಿದ್ದಾರೆ ಇವರು ಹಣ್ಣುಗಳ ಮಧ್ಯದಲ್ಲೇ ಇಟ್ಬಿಟ್ಟು ಡೈರೆಕ್ಟ್ ಕಾಂಟ್ಯಾಕ್ಟಲ್ಲೇ ಇಟ್ಟು ಇದು ಮಾಡ್ತಿದ್ದಾರೆ. ಅದು ಅನುಸರಿಸಬೇಕಾದ ಕ್ರಮ ಅಲ್ಲ, ಅದು ತುಂಬ ತಪ್ಪು. ನಾವೊಂದು ಸ್ಥಳದಲ್ಲಿ ನಾವು ಒಂದು ದಾಳಿ ಮಾಡಿದ ಇನ್ನೊಂದು ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ, ಇದು ತುಂಬ ಹಾನಿಕರ. ಮತ್ತು ಸಾರ್ವಜನಿಕರು ಇದನ್ನು ಎಚ್ಚೆತ್ತು, ಯಾವುದು ಹಣ್ಣು ಚೆನ್ನಾಗಿ ಎಲ್ಲ ಕಡೆ ಹಣ್ಣಾಗಿರುತ್ತೆ ಅದನ್ನು ಬಳಸ್ತಲೇ, ಮಾಮೂಲಿ ಏನು ನ್ಯಾಚುರಲ್ ಹಣ್ಣಾಗಿರೋದನ್ನ ಬಳಸಲಿ ಅಂತಂದ್ಬಿಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ಈಗ ನಮ್ಮ ಉಪಾಯುಕ್ತರು, ಆಡಳಿತ ಮತ್ತು ಸ್ಕ್ವಾಡ್ ಅವರು ಇವತ್ತು ಬಂದು ರೈಡ್ ಮಾಡಿದ್ದಾರೆ. ಒಂದು ಸುಮಾರು ಒಂದು 20 ಅಂಗಡಿಗೆ ನಾವು ರೈಡ್ ಮಾಡಿ ಒಂದು 15 ಅಂಗಡಿಗಳಿಗೆ ನಾವು ಫೈನ್ ಹಾಕಿದ್ದೀವಿ. ಮತ್ತು ಇವ್ರಿಗೆ